ಇವತ್ತು ನಾವು ಏನು ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ನಾವು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೇವೆ ಅಂತ. ಟ್ಯಾಕ್ಸ್ ಯಾಕೆ ನಮ್ದು ಅಷ್ಟು ದೊಡ್ಡದಾಗ್ತದೆ ಅಂದ್ರೆ, ಆ ಕಂಪನಿಗಳಲ್ಲಿ ರಿಜಿಸ್ಟರ್ ಆಗಿದ್ದಾವೆ, ಇಲ್ಲಿ ಸ್ಥಾಪನೆ ಆಗಿದ್ದಾವೆ. ಅವುಗಳೇ ಬಿಟ್ಟು ಹೋದ್ರೆ ನಮ್ದು ಆದಾಯ ಹೆಂಗೆ ಹೆಚ್ಚಾಗುತ್ತೆ? ಅವುಗಳು ಎಲ್ಲೇ ವ್ಯವಹಾರ ಮಾಡಲಿ, ಇವತ್ತು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿ ದಿಲ್ಲಿಯಲ್ಲಿ ಮುಂಬೈದಲ್ಲಿ ಎಲ್ಲೇ ವ್ಯವಹಾರ ಮಾಡಿದ್ರು ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ. ವ್ಯವಹಾರ ಅಲ್ಲಾಗ್ಲಿ ಟ್ಯಾಕ್ಸ್ ಅಲ್ಲಿ ಕಟ್ಟಿದ್ರು ಕೂಡ ನಮ್ಮ ಲೆಕ್ಕಕ್ಕೆ ಬರ್ತದೆ. ಇದು ಇರುವಂತಹ ಪದ್ಧತಿ. ಆದ್ರಿಂದ ಎಲ್ಲಾ ಹಣ ಒಂದೇ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ತಪ್ಪು. ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬೆಂಗಳೂರಿದೆ, ಬೆಂಗಳೂರಿನಲ್ಲಿ 60% ಆದಾಯ ಬೆಂಗಳೂರಿಂದ ಬರ್ತದೆ. ಆದರೆ ಎಲ್ಲ ನಾವು ಬೆಂಗಳೂರು ಖರ್ಚು ಮಾಡ್ತೇವೆ. ಇವತ್ತು ಅದನ್ನು ನಮ್ಮ ಊರಿಗೂ ತೆಗೆದುಕೊಂಡು ಹೋಗ್ತೇವೆ, ಧಾರವಾಡಕ್ಕೂ ತೆಗೆದುಕೊಂಡು ಹೋಗ್ತೇವೆ, ಹಾಸನಗೂ ತಗೊಂಡು ಹೋಗ್ತೇವೆ, ಗುಲ್ಬರ್ಗಾಗೂ ತಗೊಂಡು ಹೋಗ್ತೇವೆ, ಮೈಸೂರಿಗೂ ತಗೊಂಡು ಹೋಗ್ತೇವೆ, ಆಮೇಲೆ ವರ್ಣಕ್ಕೂ ಕೂಡ ತೆಗೆದುಕೊಂಡು ಹೋಗ್ತೇವೆ. ಈ ವಾದ ಎಕ್ಸ್ಟೆಂಡ್ ಮಾಡಿದ್ರೆ ಬೆಂಗಳೂರು ದುಡ್ಡು ಬೆಂಗಳೂರಿನಲ್ಲಿ ಇರಬೇಕು ಅಂದ್ರೆ ವರ್ಣಕ್ಕೂ ದುಡ್ಡು ತಗೊಂಡು ಹೋಗಕ್ಕಾಗೋದಿಲ್ಲ, ಧಾರವಾಡಕ್ಕೂ ತಗೊಂಡು ಹೋಗಕ್ಕಾಗಲ್ಲ. ಅಲ್ಲಲ್ಲ, ಬೆಂಗಳೂರು ದುಡ್ಡು ಬೇರೆ, ಕೇಂದ್ರ ಸರ್ಕಾರದ ದುಡ್ಡು ಬೇರೆ. ಅದೆಂಗ್ ಬೇರೆ? ಅದೇ ದಿಲ್ಲಿ ದುಡ್ಡು ಅಲ್ರಿ ಅದು. ಕೇಂದ್ರ ಸರ್ಕಾರದ್ದು ಅಂದ್ರೆ ದಿಲ್ಲಿ ಅಂತಂದ್ರೆ ದಿಲ್ಲಿ ದುಡ್ಡು ಅಲ್ಲ, ಅಲ್ಲ ದಿಲ್ಲಿ ದೇಶ ಅಲ್ಲ. ದಿಲ್ಲಿದಾಗ ಖರ್ಚು ಮಾಡ್ತೇವೆ ಅಂದ್ರೆ ದಿಲ್ಲಿ ದೇಶ ಅಲ್ಲ. ಈ ಬೆಂಗಳೂರು ದುಡ್ಡು ಏನ್ ಜನರೇಟ್ ಮಾಡ್ತೇವೆ? ನಾವೆಲ್ಲ ಬರ್ಲಿಂದ ಬಂದ್ ಬಂದು ಇಲ್ಲಿ ಜನರೇಟ್ ಮಾಡಿರ್ತೇವೆ. ಅದರಿ ಎಲ್ಲ ಇಂಟೆಲೆಕ್ಚುಯಲ್ಸ್ ಇಲ್ಲಿ ಬೆಂಗಳೂರು ಅವ್ರು ಇರೋದಿಲ್ಲ. ಈ ಕಂಪ್ಯಾರಿಸನ್ ಇದೆ. ನೀವು ಕೇಳಿ, ಸಿಸ್ಟಮ್ ಅನ್ನು ಸ್ಟಡಿ ಮಾಡಿ. ಇಫ್ ಯು ಯೀಲ್ಡ್ ಫಾರ್ ಎ ಮಿನಿಟ್ ಐ ವಿಲ್ ಸ್ಪೀಕ್. ಅದರ್ವೈಸ್ ನೀವು ನಿಂತಾಗ ನಾನು ನಿಂತು ಮಾತಾಡುದು ಸರಿ ಅಲ್ಲ. ಸದ್ಯಕ್ಕೆ ನೀವು ಹೇಳ್ತಾರಂತೇಳಿ ನೀವು ಈಗ ಬಂದದಲ್ಲ, ನಾನಿಲ್ಲ ಹೊರಗಿದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಿಗೆ ದೆಹಲಿ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ, ಅವರನ್ನು ಡಿಫೆಂಡ್ ಮಾಡೋದಕ್ಕೆ, ಅವರ ಪರವಾಗಿ ಮಾತಾಡೋದಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ನಿಮ್ಮ ಆ ವೇಗದೊಳಗೆ ರಾಜ್ಯಗಳಿಗೆ, ದೇಶಕ್ಕೆ, ಜನಸಾಮಾನ್ಯನಿಗೆ ಇಂಥ ಅನುಭವಸ್ಥರಿಂದ ಸಂದೇಶ ಹೋಯ್ತಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೆ ನಾನು ಎದ್ದು ನಿಂತೆ. ಈಗ ಬೆಂಗಳೂರಲ್ಲಿ ಏನು ಜನರೇಟ್ ಆಗುತ್ತೆ, ಬೆಂಗಳೂರಿಗೆ ಮಾತ್ರ ಅಲ್ಲ, ಇಟ್ ಈಸ್ ನಾಟ್ ಜಸ್ಟ್ ಕಾಂಟ್ರಿಬ್ಯೂಷನ್ ಆಫ್ ಬ್ಯಾಂಗ್ಳೂರ್, ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ದಿ ನೇಷನ್, ಇಟ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಹೋಲ್ ಆಫ್ ಕರ್ನಾಟಕ. ಅದನ್ನ ಗಮನಕ್ಕೆ ತೆಗೆದುಕೊಳ್ಬೇಕೇ ಹೊರತು ಅದೇ ರೀತಿಯಾಗಿ ಇದು ಈ ಹಣ ಏನು ಬರ್ತದಲ್ಲ, ಈ ದೆಹಲಿದಿಂದ ಇಟ್ಕೊಂಡು ನೋಡಬಾರ್ದು, ರಾಷ್ಟ್ರವನ್ನ ಇಟ್ಕೊಂಡು ನೋಡ್ಬೇಕು. ರಾಷ್ಟ್ರ ಒಂದ್ ಸೆಕೆಂಡ್, ನೀವು ಯಾಕೆ ಅಷ್ಟೇ ಕೌನ್ಸಿಲ್ದಾಗಿದ್ದೀರಿ? ನೋಡಿ 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 ನೋಡಿ, ದಿಸ್ ಇಸ್ ನಾಟ್ ಫೇರ್. ಇಫ್ ಯು ಡೋಂಟ್ ವಾಂಟ್ ಇಂಟ್ರಪ್ಷನ್ ವಿಲ್ ಸಿಟ್. ಆದರೆ ತಪ್ಪು ಸಂದೇಶ ಹೋಗಬಾರ್ದು ಅಂತ ನಿಂತಿದ್ದೇನೆ. ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಈ ಕೇಂದ್ರ ಸರ್ಕಾರದವರು ಹಂಚಿಕೆ ಸರಿಯಾಗಿ ಮಾಡಬೇಕು, ಹಂಚಿಕೆ ಸರಿಯಾಗಿ ಮಾಡಿಲ್ಲ ಅನ್ನುವಂತ ನಮ್ಮ ಮುಖ್ಯಮಂತ್ರಿಗಳ ಮಾತೇನಿದೆ ಅದನ್ನ ನೀವೇನು ಅಂಕಿಅಂಶ ಹೇಳಿದ್ರು ಅದನ್ನ ಸಂದೇಶ ಬದಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ವಾಸ್ತವಕ್ಕೆ ಸಂಗತಿ. ಆದ್ರಿಂದ ಅದು ಏನೋ ಮಾಡಿ ಬೆಂಗಳೂರನ್ನ ಇದನ್ನ ಮಾಡಿ ಮತ್ತೊಂದು ಮಾಡಿ ಮಾಡಬೇಡ್ರಿ ಅಂತ ಕೇಳ.